ನಿಗಮ ಮಂಡಳಿ ಸ್ಥಾನಗಳ ಆಯ್ಕೆ ಜನವರಿ 14 ಬಳಿಕ ಆಗುತ್ತೆ. ಪಟ್ಟಿ ರೆಡಿ ಇದೆ, ಸಂಕ್ರಾಂತಿ ಬಳಿಕ ಬಿಡುಗಡೆ ಮಾಡ್ತೀವಿ ಅಂತ. ನಿಗಮ ಮಂಡಳಿಯ ಅವಧಿ 2 ಟೈಮ್ ಮಾತ್ರ. ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗೆ ಸಿಎಂ ಇದನ್ನ ತಿಳಿಸಿದ್ದಾರೆ. ಮನವರೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವತ್ತು ಸಭೆ ಆದ್ಮೇಲೆ ನಾನು ಇವತ್ತು ಇಲ್ಲ ಇನ್ನೊಂದಿನ ನಾನು ನಿಮಗೆ ನಾನು ತಿಳಿಸ್ತೇನೆ. ಯಾಕೆಂದರೆ ಕೆಲವು ಪ್ರಮುಖವಾದಂಥ ಅನೌನ್ಸ್ಮೆಂಟನ್ನು ಮುಖ್ಯಮಂತ್ರಿ ಮಾಡೋರಿದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಲಿಕ್ಕೆ. ಇದಲ್ಲದೆ ಬೋರ್ಡು ಕಾರ್ಪೊರೇಷನ್ಸ್ ಈಗ ಫಸ್ಟ್ ಲಿಸ್ಟು ಸದ್ಯದಲ್ಲೇ ಈ ಹೊಸ 14 ತಾರೀಕು ಆದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನು ನಿಗದಿ 2 ನಿಗದಿ ಅಂತ ಹೇಳಿದ್ದೇವೆ. ಯಾವುದೇ ಬೋರ್ಡ್ ಮೆಂಬರ್ ಮಾಡಿರಲಿ, ಬೋರ್ಡ್ ಚೇರ್ಮನ್ ಮಾಡಿರಲಿ, ಯಾವುದೇ ನಾಮಿನೇಷನ್ ಮಾಡಲಿ, 2 ಟೈಮನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ. 2 ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕೆಂದರೆ ಎಲ್ಲರಿಗೂ ಕೂಡ ಸ್ಪೇಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗಾಲೇ ನಾವೆಲ್ಲ ಶಾಸಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರಿಗೆಲ್ಲ ತಿಳಿಸಿದ್ದಾರೆ. ಸೊ ಹೆಚ್ಚಿಗೆ ಕಾರ್ಯಕರ್ತರನ್ನ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.